ಈ ಟೆಲಿಫೋನ್ ಆಪರೇಟರ್ ಆಗಿ ಸೇರಿದ್ದೇನಕ್ಕೆ ಸರ್? ತಪ್ಪಾಗುತ್ತೆ. ಸಿನಿಮಾ ಏನು ನೋಡ್ತಾ ಇರಲಿಲ್ವಾ ಸರ್? ನಾನು 5 ಸಿನಿಮಾ ಮಾತ್ರ ನೋಡಿದ್ದೀನಿ. ಎಷ್ಟು ವರ್ಷ ಟೆಲಿಫೋನ್ ಆಪರೇಟರ್ ಆಗಿ ಇದ್ರಿ ಸರ್? 5 ವರ್ಷ 3 ತಿಂಗಳು ಇದೆ. ಎಕ್ಸಾಮ್ ಎಲ್ಲ ಕೊಟ್ರಿ, ಇಂಟರ್ವ್ಯೂಗ್ ಹೋದ್ರಿ ದೆಹಲಿಗೆ, ಆ ಟೈಮಲ್ಲಿ ಯಾವುದು ಕೂಡ ಸಮಸ್ಯೆ ಆಗಿಲ್ವಾ ಸರ್ ತಮಗೆ? ಅಂದ್ರೆ ಮೂಲತಃ ಬಡತನ ಕುಟುಂಬದಿಂದ ಬಂದಂತ? ಇಲ್ಲ, ನಾನು ಬಡತನದ ಕುಟುಂಬದಿಂದ ಬಂದನಿ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ಮನೆತನದ ಒಂದು ಒಳ್ಳೆ ವ್ಯಾಪಾರಸ್ಥ ಮತ್ತು ಒಕ್ಕಲುತನದ ಮನೆತನ. ನಮ್ಮಗೆ ಒಂದು 12 ಎಕರೆ ಅಂದ್ರೆ 3 ಕೂರಿಗೆ ತೋಟ ಇತ್ತು ಮತ್ತು 18 ಎಕರೆ ಹೊಲ ಇತ್ತು. ಮುಂದೆ ಒಂದು ಕಿರಾಣಿ ಅಂಗಡಿ ಇತ್ತು. ನಮ್ಮ ಮುತ್ತೆ ಅವರಿದ್ದಾಗ ನಮ್ಮ ಮುತ್ತೆ ಅವರ ಅಣ್ಣ ತೀರ್ಕೊಂಡ ಮೇಲೆ ನಮ್ಮ ಮುತ್ತೆ ಅವರು ಅಂಗಡಿಯನ್ನ ಎಲ್ಲ ನಮ್ಮ ದೊಡ್ಡ ಮುತ್ತೆನ ಮಕ್ಕಳಿಗೆ ವಹಿಸಿಕೊಟ್ರು. ಇವರು ಒಕ್ಕಲುತನ ನೋಡ್ಕೋತಾ ಇದ್ರು. ನಮಗೆ ನಾನೇನು ಯಾವುದೇ ಮಟ್ಟದಲ್ಲಿ ಅಥವಾ ವಾರಾಣದಲ್ಲಿ ಓದಬೇಕಾದಂತ ಅವಶ್ಯಕತೆ ನಮಗೇನಿರಲಿಲ್ಲ. ನಮ್ಮ ತಾಯಿ ತಂದೆ ನನ್ನ ಚೆನ್ನಾಗಿನೇ ನೋಡಿಕೊಂಡ್ರು, ಎಲ್ಲ ರೀತಿಯಿಂದನೂ ಒಳ್ಳೇದನ್ನೇ ಮಾಡಿದ್ರು. ಆದರೆ ನಮಗೆ ಬಡತನ ಅಂತ ನಾನು ಹೇಳೋದು ತಪ್ಪಾಗುತ್ತೆ. ಒಂದು ಮಧ್ಯಮ ವರ್ಗದ ಕೃಷಿ ಮತ್ತು ವ್ಯಾಪಾರ ಇರತಕ್ಕಂಥ ಕುಟುಂಬದಿಂದ ನಾನು ಬಂದಿದ್ದೀನಿ. ನಾನು ಜೀವನದಲ್ಲಿ ಯಾವುದೇ ಮಠಮಾನಗಳಿಂದಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಿಂದಾಗಲಿ ನಾನು ಸಹಾಯ ಯಾಚನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಬರಲಿಲ್ಲ. ಈ ಟೆಲಿಫೋನ್ ಆಪರೇಟರ್ ಆಗಿ ಸೇರಿದ್ದೇನಕ್ಕೆ ಸರ್? ಅದು ಮೆರಿಟ್ ಮೇಲೆ ಸೆಲೆಕ್ಷನ್ ಹಾಕಿತ್ತು ಮತ್ತು ಬಹಳ ಬೇಗ ಸೆಲೆಕ್ಷನ್ ಹಾಕಿತ್ತು. ನನಗೆ SSLC ಅಲ್ಲಿ 88% ಮಾರ್ಕ್ಸ್ ಬಂದಿತ್ತು. ಅದು ಅವಾಗ ರಾಜ್ಯಕ್ಕೆ ರ್ಯಾಂಕ್ ಪಡೆದವರು 88-89 ಬರ್ತಿದ್ರು. ಹಾಗಾಗಿ ನನಗೆ ನಾನು ಬರೀ SSLC ಮಾರ್ಕ್ಸ್ ಆಧಾರದ ಮೇಲೆ ನನಗೆ ಸೆಲೆಕ್ಟ್ ಆಗ್ತಾ ಇದ್ದೆ. ಸೆಲೆಕ್ಟ್ ಆದೆ. ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಇದ್ರೆ ಸರ್ ಹೇಗೆ ಅಂತ? ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ನಾನು ಇದರಲ್ಲಿ ಹೈಸ್ಕೂಲ್ನಲ್ಲಿದ್ದಾಗ ಭಾಷಣ ಮತ್ತು ಕಾಲೇಜಲ್ಲಿದ್ದಾಗ ಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಬರ್ತಿತ್ತು. ಹೈಸ್ಕೂಲ್ನಲ್ಲಿದ್ದಾಗ ಒಂದು ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ ಮತ್ತು ವಾಲಿಬಾಲು ಮತ್ತು ಬೇಸ್ಬಾಲು ಆಡ್ತಾ ಇದ್ವಿ, ಟೆನಿಕ್ವೈಟು ಆಡ್ತಾ ಇದ್ವಿ. ಅಷ್ಟನ್ನು ಬಿಟ್ಟರೆ ನನಗೆ ಬೇರೆ ಏನೂ ಆಸಕ್ತಿ ಇರಲಿಲ್ಲ. ಹೆಚ್ಚಾಗಿ ಓದಿನ ಕಡೆನೆ ಅಭ್ಯಾಸ ಜಾಸ್ತಿ. ಚಿಕ್ಕವನಿದ್ದಾಗ ಮಾತ್ರ ಆಟಗಳಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಸಿನಿಮಾ ಏನು ನೋಡ್ತಾ ಇರಲಿಲ್ಲ ಸರ್? ನಾನು 1971ರವರೆಗೆ ಭಾಳ ಸಿನಿಮಾ ನೋಡಿದೆ. ವಾರಕ್ಕೆ ಒಂದಾದರೂ ನೋಡ್ತಿದ್ದೆ, ಕೆಲವು ದಿವಸ 2-2 ಸಿನಿಮಾನು ನೋಡಿದೆ. 1971ರಲ್ಲಿ ನನಗೆ ಸಿನಿಮಾಗಳ ಬಗ್ಗೆ ಒಂದು ಜಿಗುಪ್ಸೆ ಬಂತು. 1971ರಿಂದ ಈಗ 2023 52 ವರ್ಷದಲ್ಲಿ ನಾನು 5 ಸಿನಿಮಾ ಮಾತ್ರ ನೋಡಿದ್ದೀನಿ. 5 ಸಿನಿಮಾ? ಯಾವುದು ಸರ್? ಅದರಲ್ಲಿ 2 ಕನ್ನಡ ನೋಡಿದ್ದೀನಿ, ಒಂದು ಬೆಟ್ಟದ ಹೂ ಅಂತ, ಇನ್ನೊಂದು ನಮ್ಮ ಜೂಲಿ ಲಕ್ಷ್ಮಿಯವರ ಮಗಳು ಆಕ್ಟಿಂಗ್ ಮಾಡಿದಂತ ಹೊಸ ಕಾವ್ಯ ಅಂತ ನೋಡಿದ್ದೀನಿ. ಅವು 2 ಕನ್ನಡ ಸಿನಿಮಾ ನೋಡಿದ್ದೀನಿ. ಬಾರ್ಡರ್ ಅಂತ ಇಂಗ್ಲಿಷ್ ಸಿನಿಮಾ ನೋಡಿದ್ದೀನಿ ಮತ್ತು ಇದಿ ಅಮೀನ್ ಬಗ್ಗೆ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದ್ದೀನಿ ಮತ್ತು ಪೈರೇಟ್ಸ್ ಬಗ್ಗೆ ಅಂತ ಹೇಳಿ ಒಂದು ಹಿಂದಿ ಸಿನಿಮಾ ನೋಡಿದ್ದೆ. ಇದು ಇಂಗ್ಲಿಷ್ ಸಿನಿಮಾ ನೋಡಿದ್ದೀನಿ. ಓಕೆ. ಈ 52 ವರ್ಷದಲ್ಲಿ 2 ಇಂಗ್ಲಿಷ್ ಸಿನಿಮಾ ನೋಡಿದ್ದೀನಿ, 2 ಕನ್ನಡ ಸಿನಿಮಾ ನೋಡಿದ್ದೀನಿ, 1 ಹಿಂದಿ ಸಿನಿಮಾ. ಯಾಕಂದರೆ ಆ ಬಾರ್ಡರ್ದಿಂದ ಏನಾದರೂ ಕೋಮು ಸೌಹಾರ್ದತೆಗೆ ಧಕ್ಕೆ ಬರ್ತಾ ಅಂತೇಳಿ ಒಂದು ಕಮಿಟಿ ಮಾಡಿದ್ರು. ಆ ಸಿನಿಮಾನ ನಮಗೆ ಬಾದಾಮಿ ಹೌಸ್ನಲ್ಲಿ ಪ್ರತ್ಯೇಕವಾಗಿ ಪ್ರದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಆ ಕಮಿಟಿಯಲ್ಲಿ ನಾನು ಇದ್ದೆ. ಆದ್ದರಿಂದ ನನಗೆ ಆ ಸಿನಿಮಾನ ನೋಡೋಕೆ ಅವಕಾಶ ಇತ್ತು. ಮ್ಯೂಸಿಕ್ ಏನಾದರೂ ಕೇಳ್ತೀರಿ ಸರ್? ಹಾಂ, ಮ್ಯೂಸಿಕ್ ಕೇಳ್ತೀನಿ. ನಾನು ಹಿಂದೂಸ್ತಾನಿ ಮ್ಯೂಸಿಕ್ಕು ಭಾಳ ಇದು ಕೇಳ್ತೀನಿ. ಭೀಮಸೇನ್ ಜೋಶಿ ಅವರು ಇರ್ಬೋದು ಅಥವಾ ನಮ್ಮ ಇವರು ಗಂಗೂಬಾಯಿ ಅನಗಲ್ ಅವರು ಇರ್ಬೋದು, ಮತ್ತು ಈ ಹಿಂದಿ ಸಿನಿಮಾ ಹಾಡುಗಳನ್ನು ಕೇಳ್ತೀನಿ. ಈ ಅದನ್ನು ಬಿಟ್ಟರೆ ಬೇರೆ ಏನು ಹವ್ಯಾಸ? ಅಂದರೆ ಫೇವ್ರೇಟ್ ಆ್ಯಕ್ಟರು ಅಥವಾ ಸಿಂಗರ್ ಆ ಥರದ್ದೇನೂ ಇಲ್ವಾ ಸರ್? ನಮ್ಮ ಫೇವ್ರೇಟ್ ಸಿಂಗರು ಲತಾ ಮಂಗೇಶ್ಕರ್. ಹಿಂದೂಸ್ತಾನಿಯಲ್ಲಿ ಭೀಮಸೇನ್ ಜೋಶಿ. ಮತ್ತು ಈ ಆ್ಯಕ್ಟ್ರು ಆ್ಯಕ್ಟ್ರೆಸ್ಸು ಅಂದರೆ ನನಗೆ ಹೆಚ್ಚಿಲ್ಲ. ನಾನು ಹೆಚ್ಚಾಗಿ ಮೊದಲು ಸಿನಿಮಾ ನೋಡ್ತಿದ್ದೆ. ಆವಾಗ ನಮಗೆ ಆಕ್ಟ್ರೆಸ್ ಅಂದರೆ ರಾಜೇಂದ್ರ ಕುಮಾರ್ ಅಂತ ಇದ್ರು ಮತ್ತು ರಾಜ್ಕುಮಾರ್ ಅಂತ ಹಿಂದಿಯಲ್ಲಿದ್ದರು. ನಾನು 71ಕ್ಕಿಂತ ಮುಂಚೆ ನೋಡಿದ ಸಿನಿಮಾದಲ್ಲಿ ನೋಡಿದ್ದೆ ಹೇಳಿದ್ದಾದ್ರೆ ಹೀರೋಯಿನ್ಗಳಲ್ಲಿ ನಮಗೆ ಮೀನಾ ಕುಮಾರಿ ಭಾಳ ಇಷ್ಟ ಆಗ್ತಾ ಇತ್ತು. ಮೀನಾ ಕುಮಾರಿ. ಓಕೆ. ಈಗ ರೀಸೆಂಟ್ಲಿ ಬಂದ ಸಿನಿಮಾಗಳು ಯಾವುದು ನೋಡಿ? ನಾನು ನೋಡಿ, ನಾನು ಯಾವುದೇ ಸಿನಿಮಾ ಥಿಯೇಟರ್ದಲ್ಲಿ ಕಾಲಿಟ್ಟಿಲ್ಲ. ಈ 4 ಸಿನಿಮಾಗಳ ಸಲುವಾಗಿ ಮಾತ್ರ ಕಾಲಿಟ್ಟಿ. ಬಟ್ ಅತಿ ಹೆಚ್ಚಾಗಿ ಸರ್ ಫಿಲಮ್ಗಳಲ್ಲೇ ಪೊಲೀಸ್ ಖದರ್ ಏನು ಗತ್ತು ಗೈರತ್ತು ಅನ್ನುವಂಥದ್ದು ನಾನು ಯಾವುದೂ ನೋಡಕ್ ಹೋಗಿಲ್ಲ. 71ಕ್ಕಿಂತ ಮುಂಚೆ ಏನು ನೋಡಿದ್ದೀನಿ ಅಷ್ಟೇ. ಭೂ ಕೈಲಾಸ ನಾನು ಮೊದಲು ನೋಡಿದ ಸಿನಿಮಾ. ಅದಾದ್ಮೇಲೆ ಗಂಗೆ ಗೌರಿನೋ ಯಾವುದೋ ಒಂದು ಸಿನಿಮಾ ಬಂದಿತ್ತು, ಅದೇ ಲಾಸ್ಟ್. ಮತ್ತೆ ನೋಡಕ್ ಹೋಗಿ ನೋಡಿಲ್ಲ. ಫ್ಯಾಮಿಲಿಯಲ್ಲಿ ಹೇಳಲ್ವಾ ಸರ್ ಬನ್ನಿ? ಇಲ್ಲ, ಅವ್ರಿಗೆ ನೋಡಿ ಅಂತ ಹೇಳ್ತೀನಿ ನಾನು, ಆದ್ರೆ ನಾನು ಹೋಗಲ್ಲ ಥಿಯೇಟರ್ಗೆ. ಓಕೆ.
ಈಗ ಕೆಲವು ಸಲ ಟಿವಿಯಲ್ಲಿ ಕೆಲವು ಪೀಸ್ಗಳು ಬರ್ತವೆ, ಬೇರೆ ಬೇರೆ ಕಾರಣಕ್ಕೆ ಅವುಗಳನ್ನು ಮಾತ್ರ ನೋಡ್ತೀವಿ. ಓಕೆ, ನ್ಯೂಸ್ ಚಾನೆಲ್ಸ್ ನ್ಯೂಸ್ ಅದನ್ನು ನೋಡ್ತೀರಾ ಸರ್? ನ್ಯೂಸ್ ನೋಡ್ತಾ ಇದ್ದೆ ಇತ್ತೀಚೆಗೆ, ಅದನ್ನು ನೋಡ್ತಾ ಇಲ್ಲ ಹೆಚ್ಚಿಗೆ. ಅಂದ್ರೆ ಹೇಗೆ ಎಂಜಾಯ್ ಮಾಡ್ತಿದ್ದೀರಿ ಸರ್ ರಿಟೈರ್ಡ್ ಲೈಫ್ ಅನ್ನು? ನಾನು ಓದೋದನ್ನು ಹೆಚ್ಚು ಮಾಡ್ತೀನಿ. ನನಗೆ ಇತಿಹಾಸ, ರಾಜಕೀಯ ಶಾಸ್ತ್ರ ಮತ್ತು ರಾಜಕೀಯ ತತ್ವಗಳು ಮತ್ತು ಅರ್ಥಶಾಸ್ತ್ರ ಇವುಗಳ ಬಗ್ಗೆ, ಅಂತಾರಾಷ್ಟ್ರೀಯ ಸಂಬಂಧ ಇವುಗಳಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಯಾವಾಗಲೂ ಓದ್ತೀನಿ. ಬೆಳಗ್ಗೆನೂ ನಾನು ಸುಮಾರು 5 ಗಂಟೆಯಿಂದ 6:30 ತನಕ ಓದ್ತೀನಿ. ಆಮೇಲೆ ರಾತ್ರಿನೂ 1 ಗಂಟೆ ನಾನು ಓದ್ತೀನಿ. ಓಕೆ, ಬೆಂಗಳೂರಿಗೆ ಫಸ್ಟಿಂಗ್ ಬಂದಿದ್ದಾಗ ಆ ದಿನಗಳನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್ ಯಾವ ತರ ಇತ್ತು? ಬಾಗಲಕೋಟೆ ನಾನು ಫಸ್ಟ್ ಬೆಂಗಳೂರಿಗೆ ಬಂದದ್ದು 25ನೇ ಜುಲೈ 1971. ನಾನು ಬನ್ನಟ್ಟಿಯಿಂದ ಊಟ ಮಾಡಿ 12 ಗಂಟೆಗೆ ಹೊರಟವನು. 2:30 ನಾನು ವಿಜಯಪುರಕ್ಕೆ ಬಂದೆ. ವಿಜಯಪುರದಲ್ಲಿ ನಾನು ವಿಜಯಪುರ ಬೆಂಗಳೂರು ಬಸ್ಸಿಗೆ ಟಿಕೆಟ್ ತಗೊಂಡೆ. ಅವಾಗ ಬರೀ 26.50 ರೂಪಾಯಿ ಇತ್ತು ಬಸ್ಸು. ಅವಾಗ ಬಳ್ಳಾರಿ ಮೂಲಕವಾಗಿ ಬೆಂಗಳೂರಿಗೆ ಬರ್ತಿತ್ತು. ಬಳ್ಳಾರಿಯಲ್ಲಿ ಡ್ರೈವರ್ ಚೇಂಜ್ ಮಾಡ್ತಾ ಇದ್ರು. ನಾನು ಆ ಬಸ್ಸಿಗೆ ಹತ್ತಿ 26ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಸುಭಾಷ್ ನಗರ ಬಸ್ ಸ್ಟ್ಯಾಂಡಿಗೆ ಬಂದೆ. ಅವಾಗ ಅರ್ಧ ಸುಭಾಷ್ ನಗರ ಬಸ್ ಸ್ಟ್ಯಾಂಡ್ ಅರ್ಧ ಏರಿಯಾದಲ್ಲಿ ಕಾಂಗ್ರೆಸ್ ಎಕ್ಸಿಬಿಷನ್ ಇತ್ತು. ಅರ್ಧ ಏರಿಯಾದಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಅವತ್ತು ಮಳೆ ಆಗಿತ್ತು. ಒಂದು ಆಟೋ ತಗೊಂಡು ನಾನು ನಮ್ಮ ಊರಿನಲ್ಲಿ ಅವರೇ ಆದಂಥ ಕರಾಳೆ ಅಂತ ಒಬ್ರು ಮತ್ತು ಯಲಕಾರ್ ಅಂತ ಒಬ್ರು, ಅವರು ನಮ್ಮ ಊರಿನ ಸಮೀಪದವರು. ಅವರು ರಿಸರ್ವ್ ಬ್ಯಾಂಕ್ನಲ್ಲಿ ನೋಟ್ ಕಮ್ ಕಾಯಿನ್ ಎಕ್ಸಾಮಿನರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಪ್ಯಾಲೇಸ್ ಗುಟ್ಟಹಳ್ಳಿ ಅಂತ ಒಂದು ಏರಿಯಾದಲ್ಲಿ ರೇಮತ್ ಮಂಜಿಲ್ ಅಂತ ಒಂದು ಮನೆ ಇದೆ, ಅಲ್ಲಿ ಅವರು ರೂಮ್ ಮಾಡಿಕೊಂಡು ಇದ್ರು. ನಾನು ಅವ್ರ ರೂಮಲ್ಲಿ ಹೋಗಿ ಸೇರ್ಕೊಂಡೆ. ಅಲ್ಲೇ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ನಾನು 26ನೇ ತಾರೀಕು ಮುಂದೆ ನಾನು ಈ ಶಿವಾಜಿನಗರ ಅಂದ್ರೆ ಅವಾಗ ಈ ಸೇಂಟ್ ಮೇರೀಸ್ ಬೆಸಿಲಿಕಾ ಇದೆಯಲ್ಲ ಅಲ್ಲಿ ಬಸ್ ನಿಲ್ತಾ ಇತ್ತು. ನಾವು ಗುಟ್ಟಾಳಿಂದ ಸೇಂಟ್ ಮೇರೀಸ್ ಬೆಸಿಲಿಕಾಕ್ ಹೋದಿವಿ, ಶಿವಾಜಿನಗರ್ ಅಂತಿದ್ರು ಅದಕ್ಕೆ. ಅಲ್ಲಿಂದ ನಾನು ಹಲಸೂರು ಬಸ್ ಹಿಡ್ಕೊಂಡು ಲೀಡೌಟ್ ಥಿಯೇಟರ್ ಹತ್ರ ಹೋದೆ. ಲೀಡೌಟ್ ಥಿಯೇಟರ್ ಹತ್ರ ಸ್ಟಾಪ್ ಅಲ್ಲಿ ಹಿಡ್ಕೊಂಡು ಆ ಲೀಡೌಟ್ ಥಿಯೇಟ್ರು ಮತ್ತು ಕಾಮದೇನು ಟಾಕಿ ಹೋಟೆಲು ಅದ್ರ ಮಧ್ಯೆ ಇರ್ತಕ್ಕಂಥ ಸರ್ಕಲ್ ಟೆಲಿಕಾಮ್ ಟ್ರೈನಿಂಗ್ ಸೆಂಟರ್ ಅಂತಿದೆ ಇತ್ತು. ಅದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಟೆಲಿಫೋನ್ ಆಪರೇಟರ್ಗಳು, ಟೆಲಿಫೋನ್ ಮೆಕ್ಯಾನಿಕ್ಗಳು, ಟೆಲಿಫೋನ್ ಸೂಪರ್ವೈಸರ್ಗಳಿಗೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆ ಆಗಿತ್ತು. ಅದರ ಹೆಡ್ ಒಬ್ರು ಶಂಕರ್ ನಾರಾಯಣ ಅಂತ ಒಬ್ರು ಅಸಿಸ್ಟೆಂಟ್ ಇಂಜಿನಿಯರ್ ಇದ್ರು. ಕನಕದಾಸ್ ಅಂತ ಒಬ್ರು ಫೋನ್ ಇನ್ಸ್ಪೆಕ್ಟ್ರು ಮತ್ತು ಖಾದರ್ ಅಂತ ಒಬ್ರು ಫೋನ್ ಇನ್ಸ್ಪೆಕ್ಟ್ರು ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿದ್ರು. ನಾನು ಅಲ್ಲಿ 26ನೇ ತಾರೀಕು ಹೋಗಿ ಜಾಯ್ನ್ ಆದೆ. ಆವತ್ತಿಂದ 3 ತಿಂಗಳ ಕಾಲ ಟ್ರೈನಿಂಗ್ ನಡೀತು. ನನಗೆ 18 ಅಕ್ಟೋಬರ್ 1971 ಟ್ರೈನಿಂಗ್ ಮುಗೀತು. ಆವಾಗ ಒಂದು ಪರೀಕ್ಷೆ ಮಾಡಿದ್ರು, ಅದರಲ್ಲಿ ನಾನು ಫಸ್ಟ್ ಬಂದಿದ್ದೆ. ನಾನು ಗುಲ್ಬರ್ಗ ಟೆಲಿಗ್ರಾಫ್ ಇಂಜಿನಿಯರಿಂಗ್ ಡಿವಿಷನ್ಗೆ ಸೆಲೆಕ್ಟ್ ಆಗಿದ್ದೆ. ಆವಾಗ ಅವರು ಚಾಯ್ಸ್ ಕೊಟ್ಟರು, ವೇಕೆನ್ಸಿ ಇಷ್ಟದವ, ನಿಮ್ಮ ರ್ಯಾಂಕ್ ಪ್ರಕಾರ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ. ಆವಾಗ ನಮ್ಮ ಅವಿಭಜಿತ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿಯಲ್ಲಿ ಮಾತ್ರ ಒಂದು ವೇಕೆನ್ಸಿ ಇತ್ತು. ನಾನು ಇಂಡಿ ತಗೊಂಡೆ. ನನ್ನ ಬ್ಯಾಚ್ನಲ್ಲಿ ಇದ್ದಂಥ ಉಳಿದವ್ರಿಗೆ ಬೀದರು, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ಗಂಗಾವತಿ, ಹೊಸಪೇಟೆ ಇಲ್ಲೆಲ್ಲ ಪೋಸ್ಟಿಂಗ್ ಆಯಿತು. ಓಕೆ, ನಾನು 18ನೇ ತಾರೀಕು ರಾತ್ರಿ ಹೊರಟು ನಾನು ಬಾಗಲಕೋಟೆಗೆ ಬಂದೆ SRS ಬಸ್ಸಲ್ಲಿ. ಬಂದು ಅಲ್ಲಿಂದ ನಾನು ಹುಬ್ಬಳ್ಳಿ ಸೋಲಾಪುರ ಟ್ರೈನ್ ಹಿಡಿದು ನಾನು ಇಂಡಿಗೆ ಹೋದೆ. ಎಷ್ಟು ವರ್ಷ ಟೆಲಿಫೋನ್ ಆಪರೇಟರ್ ಆಗಿ ಇದ್ರಿ ಸರ್? ನಾನು 20ನೇ ಅಕ್ಟೋಬರ್ 1971 31ನೇ ಜನವರಿ 1977 ಅಂದರೆ 72, 73, 74, 75, 76 5 ವರ್ಷ 3 ತಿಂಗಳಿದ್ದೆ. ಓಕೆ, ಎಷ್ಟು ಸೇವಿಂಗ್ಸ್ ಮಾಡಿದ್ದೀರಿ ಸರ್ ಆ ಟೈಮಲ್ಲಿ? ನಾನು ಸೇವಿಂಗ್ಸ್ ಅಂದರೆ ಏನಾಯಿತು, ಮೊದಲು ನಾನು ಮಾಡ್ತಾ ಇದ್ದೆ. ಆಮೇಲೆ ನಮ್ಮ 72ನೇ ಇಸ್ವಿಯಲ್ಲಿ 73ನೇ ಇಸ್ವಿಯಲ್ಲಿ ನಮ್ಮ ತಮ್ಮ ತಂಗಿ ಅವ್ರನ್ನೆಲ್ಲರೂ ನಾನು ಕರ್ಕೊಂಡು ಬಂದೆ. ಅವ್ರನ್ನೂ ನಾನು ನನ್ನ ಜೊತೆ ಇಟ್ಕೊಂಡು ಅವ್ರಿಗೂ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಆಮೇಲೆ ಏನಾಯಿತು, ನಾನು ಈ ಪರೀಕ್ಷೆಗಳಿಗೆ ಹೋಗಿ ಬರೋದು, ಪುಸ್ತಕಗಳಿಗೆ ಖರ್ಚಿತ್ತು, ಅಂಥ ಸೇವಿಂಗ್ಸ್ ಏನು ಇರ್ತಿರ್ಲಿಲ್ಲ. ಆದರೂ 1,000-2,000 ರೂಪಾಯಿ 3,000 ರೂಪಾಯಿ ಯಾವತ್ತೂ ನನ್ನ ಕಡೆ ರಿಸರ್ವ್ ಇರ್ತಿತ್ತು. ಬೆಂಗಳೂರಿಗೆ ಬಂದಾಗ ಸರ್ ಎಲ್ಲಿ ಮನೆಯೆಲ್ಲ ಎಲ್ಲಿ ಮಾಡಿದ್ದು? ಅದೇ ನಾನು ರೇವತ್ ಮಂಜಿಲಲ್ಲೇ ಇದ್ದೆ. ಓಕೆ, ಫ್ಯಾಮಿಲಿ ಕೂಡ ಅಲ್ಲೇ ಶಿಫ್ಟ್? ಇಲ್ಲ, ನಾನು ಒಬ್ಬನೇ ಬಂದಿದ್ದೆ, ಅವ್ರು ಮದುವೆ ಆಗಿರಲಿಲ್ಲ. ಹಾಂ ಸರ್. ಈಗ ಮನೆಯಿಂದ ನಿಮ್ಮ ಸಹೋದರರು ಎಲ್ಲರೂ ಕೂಡ ಬಂದ್ರು ಅಂತ ಹೇಳಿ? ಯಾರು ಬಂದಿಲ್ಲ, ಅಂದ್ರೆ ಇಂಡಿಗೆ ಬಂದ್ರು. ಓಕೆ, ಅದ್ರ ಜೊತೆಗೆ ಸರ್ IPS ಕರಿಯರ್ ಸ್ಟಾರ್ಟ್ ಆದಾಗ ಎಕ್ಸಾಮ್ ಎಲ್ಲ ಕೊಟ್ರಿ, ಇಂಟರ್ವ್ಯೂಗೆ ಹೋದ್ರಿ ದೆಹಲಿಗೆ,
ಆ ಟೈಮಲ್ಲಿ ಯಾವುದು ಕೂಡ ಸಮಸ್ಯೆ ಆಗಿಲ್ವಾ ಸರ್ ತಮಗೆ? ನನಗೆ ಯಾವುದೂ ಸಮಸ್ಯೆ ಆಗಿಲ್ಲ, ಯಾವುದೂ ಸಮಸ್ಯೆ ಆಗಿಲ್ಲ. ಅಂದ್ರೆ ಎಲ್ಲವೂ ಕೂಡ ಸ್ಮೂತ್ ಆಗಿದೆ. ಓಕೆ.